सरकारी कन्नड हिरिय प्राथमिक शाले तळकट्नाळदल्लि शाला प्रारंभोत्सवद क्षणगळु इदु नम्म मान्य क्षेत्र शिक्षणाधिकारीगळाद श्री अजित मन्निकेरी गुरुगळ आसक्तिदायक योजनेयल्लि ओंदागिद्दु हागे नम्म शालेय प्रधान गुरुगळु हागू एल्ल सिब्बंदि वर्गद सम्मुख हागू समुदायद ಪಾಲ್ಗೊಳ್ಳುವಿಕೆಯಲ್ಲಿ ಅನುಷ್ಠಾನಗೊಂಡ ಕಲಿಕಾ ಚೇತರಿಕೆ ಹಾಗೂ ಮಳೆಬಿಲ್ಲು ಕಾರ್ಯಕ್ರಮಗಳು ಆತ್ಮೀಯರೇ ಇವತ್ತಿನ ದಿನ ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರದ ನಿರ್ದೇಶನದಂತೆ ಹಾಗೂ ನಮ್ಮ ಇಲಾಖೆಯ ನಿರ್ದೇಶನದಂತೆ ನಮ್ಮೆಲ್ಲ ಸಿಬ್ಬಂದಿ ಹಾಗೂ ಸರ್ಕಾರದೊಂದಿಗೆ ನಮ್ಮ ಎಸ್ಸಿ ವರ್ಗದ ಸರ್ಕಾರದೊಂದಿಗೆ ಇವತ್ತಿನ ದಿನ ನಾವು 16ರಂದು ಶಾಲೆಯ ಪ್ರಾರಂಭೋತ್ಸವವನ್ನು ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಶಾಲೆಯ ಪ್ರಾರಂಭೋತ್ಸವವನ್ನು ನಾವು ವಿಜೃಂಭಣೆಯಿಂದ ಅತಿ ಸಂತೋಷದಿಂದ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷವನ್ನ ಸರ್ಕಾರ ಕಲಿಕಾ ಚೇತರಿಕೆ ವರ್ಷ ಎಂಬ ಒಂದು ಘೋಷವಾಕ್ಯದೊಂದಿಗೆ ಪ್ರಾರಂಭಿಸ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲೂ ಸಹ ಇದು ಪ್ರಾರಂಭವಾಗ್ತಾ ಇದೆ ಹಾಗೆ ಸರ್ಕಾರದ ಇನ್ನೊಂದು ಯೋಜನೆ ಆಗಿರತಕ್ಕಂತ ಮಳೆಬೀಳು ಅಂತಕ್ಕಂತ ಯೋಜನೆಯೂ ಸಹ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಪ್ರಾರಂಭವಾಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದೇಶವನ್ನು ನಾವು ಜಾಥಾ ಮೂಲಕ ನಮ್ಮ ಊರಾಗಿರತಕ್ಕಂತ ತಳಕಟ್ಟಾಳದ ಪ್ರತಿಯೊಂದು ಪ್ರಜೆಗಳಿಗೆ ಪ್ರತಿಯೊಂದು ವ್ಯಕ್ತಿಗಳಿಗೆ ಪ್ರತಿಯೊಂದು ಮಕ್ಕಳಿಗೆ ತಲುಪಿಸುವ ಕರ್ತವ್ಯವನ್ನು ನಮ್ಮೆಲ್ಲ ಸಮುದಾಯದ ಮುಖಂಡರು ಹೊಂದಿದ್ದಾರೆ ಅಂತಕ್ಕಂತ ಮಾಹಿತಿಯನ್ನು ಹೇಳ್ತಾ ಜಾಥಾಕ್ಕೆ ನಮ್ಮ ಮುಖಂಡರು ಚಾಲನೆಯನ್ನು ನೀಡಬೇಕಾಗಿ ವಿನಂತಿ 2022-23 ಶೈಕ್ಷಣಿಕ ವರ್ಷದ ಆರಂಭದ ದಿನ ಅದುವೇ ಮೇ 16 ಈ ಸೋಮವಾರದ ದಿನ ಇಂದಿನಿಂದ ಶಾಲೆ ಪ್ರಾರಂಭವಾಗ್ತಾ ಇದೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಶಾಲೆಯ ಕಡೆಗೆ ಕಳಿಸ್ರಿ ಹಾಗೆ ಮಕ್ಕಳ ದಾಖಲಾತಿ ಆಗದೇ ಇದ್ದಿದ್ರೆ ಆ ಮಕ್ಕಳನ್ನ ದಾಖಲಾತಿಗೆ ಒಳಪಡಿಸ್ರಿ 5 ವರ್ಷ 5 ತಿಂಗಳ ಮೇಲ್ಪಟ್ಟ ಮಕ್ಕಳನ್ನ ಶಾಲೆಗೆ ಕಳಿಸ್ತಕ್ಕಂಥದ್ದು ಪಾಲಕರ ಆದ್ಯ ಕರ್ತವ್ಯವಾಗಿದೆ ದಯವಿಟ್ಟು ನಿಮ್ಮ ನಡೆ ಪಾಲಕರೆ ಸರ್ಕ ಅಂತಕ್ಕಂಥದೊಂದಿಗೆ ಮಕ್ಕಳನ್ನಲ್ಲಿಗೆ ಕರೆತಂದು ಮಕ್ಕಳನ್ನ ತಾತಿಗೊಳಿಸ್ರಿ 5 ತಿಂಗಳ ಮೇಲ್ಪಟ್ಟ ಯಾವುದೇ ಗಂಡು ಮಗು ಹೆಣ್ಣು ಮಗು ಇರಲಿ ಆ ಮಗುವಿಗೆ ಶಿಕ್ಷಣ ಕೊಡುವುದು ತಾಯಿಯಾದ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸಿ ಹಾಗೆ ಮಕ್ಕಳ ಈ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಕೋವಿಡ್-19 ಎಫೆಕ್ಟ್ನಿಂದ 2 ವರ್ಷದಲ್ಲಿ ಕಳೆದುಕೊಂಡ ಸಾಮರ್ಥ್ಯಗಳ ಉತ್ತೇಜನಕ್ಕಾಗಿ ಕಲಿಕಾ ಚೇತರಿಕೆ ಎಂಬ ನೂತನ ಯೋಜನೆಯೂ ಸಹ ಪ್ರಾರಂಭವಾಗಿದೆ ಈ 14 ಮೇ 16 ಮೇ 31ರವರೆಗೆ ಏನು ಇದೆ 30ರವರೆಗೆ ಈ ಒಂದು 14 ದಿನದಲ್ಲಿ ಮಳೆ ಬೀಳು ಅಂತಕ್ಕಂತ ಹೊಸ ಸರ್ಕಾರದ ವಿಚಾರದ ಯೋಜನೆಯು ಸಹ ಅನುಷ್ಠಾನಗೊಳ್ತಾ ಇದೆ ದಯವಿಟ್ಟು ಎಲ್ಲರೂ ಮನಸ್ಸಿಗೆ ಸ್ವಇಚ್ಛೆಗಳನ್ನ ಉಜ್ವಲ ಭವಿಷ್ಯಕ್ಕಾಗಿ ಅವರ ಬಂಗಾರವಾಗಲು ಪಾಲಕ ಪೋಷಕಗಳ ನಡೆ ನಮ್ಮ ಸರ್ಕಾರ ಶಾಲೆಯ ಕಡೆಗೆ ಆಗಬೇಕು ಈಗಾಗಲೇ ಹೋದ ವರ್ಷ ಅಂಗನವಾಡಿಯಲ್ಲಿ ಅಂಗನವಾಡಿ ಶಿಕ್ಷಣ ಅನ್ವಯಿಸಿರ್ತಕ್ಕಂಥ ಮಕ್ಕಳು ಯಾವ ಮಕ್ಕಳು 5 ವರ್ಷ 5 ತಿಂಗಳ ಮೇಲ್ಪಟ್ಟಿದ್ದಾರೆ ಆ ಮಕ್ಕಳ ಒಂದು ಜನ್ಮ ದಾಖಲಾತಿಯನ್ನ ಆಧಾರ್ ಕಾರ್ಡ್ ಅನ್ನ ತಂದೆ ತಾಯಿ ಆಧಾರ್ ಕಾರ್ಡ್ ಅನ್ನ ತಗೊಂಡು ಬಂದು ಚಾಲ್ತಿಯಲ್ಲಿರುವ ಒಂದು ಫೋನ್ ನಂಬರ್ ತಗೊಂಡು ಬಂದು ನಮ್ಮ ಪ್ರಧಾನ ಗುರುಗಳಿಗೆ ಭೇಟಿಯಾಗಿ ನೀವುಗಳು ನಿಮ್ಮ ಮಕ್ಕಳ ಒಂದು ದಾಖಲಾತಿಯನ್ನ ಮಾಡಬೇಕು ಹಾಗೆ ಬೇರೆ ತರಗತಿಗೂ ಸಹ ದಾಖಲಾತಿಯನ್ನ ಬಯಸಿದ್ರೆ ಅದು ಯಾವುದೇ ಕ್ಲಾಸ್ ಇರಲಿ 2 ಇರಲಿ 4 ಇರಲಿ ಯಾವುದೋ ಒಂದು ಕ್ಲಾಸ್ ಇದ್ರು ಸಹ ಆ ಕ್ಲಾಸಿಗೂ ಸಹ ನಿಮ್ಮ ಮಗು ಬರ್ತಾ ಇದೆ ಅಥವಾ ಇಚ್ಛೆ ಇದೆ ಅಂದ್ರೆ ಬೇರೆ ಊರಲ್ಲಿದ್ದು ಸಹ ಆ ಮಗುವನ್ನು ನಮ್ಮ ಶಾಲೆಗೆ ತಂದು ನೀವು ದಾಖಲಾತಿಯನ್ನು ಮಾಡ್ರಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹಲವಾರು ವಿನೂತನ ಯೋಜನೆಗಳು ಹಲವಾರು ಸೌಲಭ್ಯಗಳು ನೋಡ್ತಾ ಇದ್ದೀರಿ ಆ ನಿಟ್ಟಿನಲ್ಲಿ ಹಲವಾರು ವಸತಿ ಶಾಲೆಗಳಿಗೆ ಮಕ್ಕಳು ಸಹ ಆಯ್ಕೆ ಆಗ್ತಾ ಇದ್ದಾರೆ ಇಂಥ ಎಲ್ಲ ವಿನೂತನ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಹಚ್ಚ್ರಿ ಯಾಕಂದರೆ ಸರ್ಕಾರ ಹಲವಾರು ಯೋಜನೆಗಳೊಂದಿಗೆ ಹಲವಾರು ಉಚಿತ ಸೌಲಭ್ಯಗಳೊಂದಿಗೆ ಮಕ್ಕಳಿಗೆ ಸಮರ್ಪಕವಾಗಿರ್ತಕ್ಕಂಥ ಕಲಿಕೆಯಾಗಲು ಉತ್ಸಾಹಭರಿತವಾದ ಯೋಜನೆಗಳನ್ನು ತರ್ತಾ ಇದ್ದಾರೆ ಆ ಯೋಜನೆಗಳ ಅನುಷ್ಠಾನಗೊಂಡು ಮಕ್ಕಳ ಭವಿಷ್ಯ ಉಜ್ವಲವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಯಾವುದೇ ಮಗುವನ್ನು ಶಾಲೆಯಿಂದ ಹೊರಗುಳಿಸದೆ ಆ ಮಗು ಶಾಲೆಯಿಂದ ಹೊರಗುಳಿಯದ ಹಾಗೆ ನೀವುಗಳು ನೋಡಿಕೊಂಡು ಆ ಮಕ್ಕಳನ್ನು ಶಾಲೆಗೆ ಕಳಿಸ್ರಿ ಮಕ್ಕಳ ಕಲಿಕೆಗೆ ನೀವು ಪ್ರೇರಕರಾಗ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಸರ್ಕಾರ ನಮ್ಮ ಶಾಲೆಗಳಿಗೆ ಹಲವಾರು ಯೋಜನೆಗಳನ್ನು ನೀಡಿದೆ ನುರಿತ ಶಿಕ್ಷಕರನ್ನು ಕೊಟ್ಟಿದೆ ಉಚಿತ ಪಠ್ಯಪುಸ್ತಕ ಉಚಿತ ಸಮವಸ್ತ್ರ ಹಾಗೆ ಬೈಸಿಕಲ್ಗಳು ಹಾಗೆ ಶಿಶುವೇತನ ಹಾಗೆ ಹಲವಾರು ಯೋಜನೆಗಳು ಒಂದು ವಸತಿ ಶಾಲೆಗಳಿಗೆ ಆಯ್ಕೆ ಇರ್ಬೋದು ಇಂಥ ಎಲ್ಲ ಯೋಜನೆಗಳೊಂದಿಗೆ ಮಧ್ಯಾಹ್ನದಲ್ಲಿ ಬಿಸಿಯೂಟದ ಯೋಜನೆ ಮುಂಜಾನೆ ರಸಭರಿತವಾಗಿರ್ತಕ್ಕಂಥ ಹಾಲಿನ ಒಂದು ಯೋಜನೆ ಕ್ಷೀರಭಾಗ್ಯ ಅಂತಕ್ಕಂಥ ಯೋಜನೆ ಇಂಥ ಹಲವಾರು ಯೋಜನೆಗಳನ್ನು ತಂದಿರತಕ್ಕಂಥ ಸರ್ಕಾರ ಮಕ್ಕಳ ಭವಿಷ್ಯಕ್ಕಾಗಿ
ತನ್ನದೇ ಆದ ಭದ್ರ ಬುನಾದಿಯನ್ನು ನೀಡ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಪೋಷಕ ಪಾಲಕ ಬಂಧುಗಳು ದಯವಿಟ್ಟು ನಿಮ್ಮ ನಡೆ ಶಾಲೆಯ ಕಡೆಗೆ, ಅದು ನಮ್ಮ ಸರ್ಕಾರಿ ಶಾಲೆಯ ಕಡೆಗೆ ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ಹಿಂದೆ ಬನ್ನಿ, ಇವತ್ತೇ ಬನ್ನಿ, ಈಗಲೇ ಬನ್ನಿ ಅಂತಕ್ಕಂಥ ಸಂದೇಶ ಕೊಡ್ತಾ ನೀವು ಬಂದು ದಾಖಲಾತಿಯನ್ನು ಮಾಡಿರಿ, ನಿಮ್ಮ ಮಕ್ಕಳಕ್ಕಾಗಿ ನಾಂದಿಯನ್ನು ಅಂತಕ್ಕಂಥ ಮಾಹಿತಿ. ಇದು ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರು ಪ್ರಕಟಣೆ, ಎಸ್ಡಿಎಂಸಿ ವರ್ಗದ ಪ್ರಕಟಣೆ, ಎಲ್ಲ ಸಿಖ ಸಮುದಾಯ ಪ್ರಕಟಣೆ, ತಳಕಟ್ನಾಳ ಗ್ರಾಮದ ಗುರು ಹಿರಿಯರ ಪ್ರಕಟಣೆ, ತಳಕಟ್ನಾಳ ಗ್ರಾಮದ ಪಂಚಾಯತಿಯ ಪ್ರಕಟಣೆ, ಈ ಎಲ್ಲ ಪ್ರಕಟಣೆಯಂತೆ ನಮ್ಮ ಮಕ್ಕಳನ್ನು ಹಿಂದೆ ಇವತ್ತೇ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸತಕ್ಕಂಥ ಮಾಹಿತಿ ಅಂತ ಈ ಕಾರ್ಯಕ್ರಮ. ಇದು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ, ಶಾಲಾರಂಭ ಕಾರ್ಯಕ್ರಮ, ಕಲಿಕಾ ಕಾರ್ಯಕ್ರಮ.